ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಗ್ರಂಥಾಲಯ ಕುಡುಕರ ತಾಣವಾಗಿದೆ ಎಂದು ನಮ್ಮ ಸತ್ಯಂ ಟಿವಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಪಟ್ಟಣ ಪಂಚಾಯಿತಿ ಆಡಳಿತದವರು ಗ್ರಂಥಾಲಯದ ಆವರಣವನ್ನ ಸ್ವಚ್ಛಗೊಳಿಸಿದ್ದಾರೆ. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ಇಂದು ಬೆಳಗ್ಗೆ ಬೆಳಗಾವಿ ಜಿಲ್ಲಾ ಗ್ರಂಥಾಲಯದ ಉಪನಿರ್ದೇಶಕ ರಾಮಯ್ಯ ಹಾಗೂ ತಂಡ ಭೇಟಿ ಕೊಟ್ಟು ಇದನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನಾಗಿ ಪರಿವರ್ತನೆ ಮಾಡಿ ಓದುಗರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಈಗ ನನ್ನೆ ತಾನೇ ಏನು ಸಾಕಷ್ಟು ಏನು ಅವ್ಯವಸ್ಥೆಗಳಿಂದ ಅಗರವಾದ ಎಂಕೆ ಹುಬ್ಬಳ್ಳಿ ಪಟ್ಟಣದ ಗ್ರಂಥಾಲಯ ಅಂತಕಂತ ಒಂದು ಸ್ಟೋರಿಗೆ ಮನ್ನಿಸಿ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರತಕ್ಕಂಥ ಪಟ್ಟಣ ಪಂಚಾಯತಿಯವರು ಮತ್ತು ವಿಶೇಷವಾಗಿ ಜಿಲ್ಲಾ ಉಪನಿರ್ದೇಶಕರಾದ ಶ್ರೀ ರಾಮಯ್ಯ ಸರ್ ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿಗೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಸಾಕಷ್ಟು ಅವ್ಯವಸ್ಥೆಗಳ ಆಗರಾಗಿದೆ ಈ ಸಂದರ್ಭದಲ್ಲಿ ಈ ರೀತಿ ಇದಾಗ್ಬಿಟ್ರೆ? ಸರಿಪಡಿಸೋಕೆ ನಾವೆಲ್ಲ ಸಿಬ್ಬಂದಿಗೆ ಹೇಳಿದ್ದೀನಿ. ಇನ್ನು ಮುಂದೆ ಇಲ್ಲಿ ಏನೇನು ಯಾವ ರೀತಿ ಪುಸ್ತಕ ಬೇಕು ಏನೇನು ಬೇಕು ಅನ್ನೋದೆಲ್ಲ ವ್ಯವಸ್ಥೆ ನಾನು ನೋಡ್ಕೊಂಡಿದ್ದೀನಿ. ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗಲಿ ಅದು ಮಾಡ್ತೀನಿ. ಸರ್ ಸಾಕಷ್ಟು ಏನು ಮಳೆಗಾಲದಲ್ಲಿ ಸಾಕಷ್ಟು ಸೋರ್ತಾ ಇದೆ ಸಾಕಷ್ಟು. ಯಾಕಪ್ಪ ಅಂದರೆ ಪಟ್ಟಣ ಅಂದರೆ ಸಾಕಷ್ಟು ಡಿಜಿಟಲ್ ಗ್ರಂಥಾಲಯ ಆಗಬೇಕು ಸರ್. ಇಲ್ಲಿ ಓದುಗರ ಒಂದು ಕೂಗಾಗಿದೆ. ಯಾವಾಗ ಮಾಡ್ತೀರಾ ಸರ್ ಅದು? ಸರ್ಕಾರಕ್ಕೆ ನಾವು ಲೆಟರ್ ಬರೆದಿದ್ದೀವಿ. ಹಾಂ ಸರ್, ಅದು ಬಂದ ತಕ್ಷಣನೇ ಮುಂದಿನ ಇದು ಮಾಡ್ತೀವಿ. ಸದ್ಯ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಮುಂದಿನ ಹಂತ ಹಂತವಾಗಿ ಡೆವಲಪ್ ಮಾಡೋದು. ಮತ್ತು ಇವ್ರಿಗೆ ವೇತನಕ್ಕೆ ಸಂಬಂಧಿಸಿದ ಸಮಸ್ಯೆ ಐತೆ ಅಂತಲ್ಲ ಸರ್? ಆ ವೇತನದ್ದು ಸರ್ಕಾರ ಮಟ್ಟದಲ್ಲಿ ಇದೆ. ಹಾಂ ಸರ್, 7,000 ಇದ್ದದ್ದು 12,000 ಅವರಿಗೆ ಬೇರೆ ಗ್ರಾಮ ಪಂಚಾಯತ್ ಅವರೇ ಆಗಿದೆ. ಹಾಂ ಸರ್, ಈ ಪಟ್ಟಣ ಪಂಚಾಯತ್ ಪುರಸಭೆಯವರು 140 ಜನ ಇದ್ದಾರೆ. ಅವ್ರಿಗೂ ಮಾಡಲಿಕ್ಕೆ ಎಲ್ಲ ಪ್ರಸ್ತಾವನೆ ಹೋಗಿದೆ ಸರ್ಕಾರಕ್ಕೆ. ಅದು ಬಂದ ಮೇಲೆ ಆಗುತ್ತೆ, ಅವ್ರಿಗೂ ಆಗ್ತದೆ, ಪೇಮೆಂಟ್ನೂ ಆಗುತ್ತೆ. ಒಟ್ಟಾರೆ ಇಲ್ಲಿ ಎಂಕೆ ಹುಬ್ಬಳ್ಳಿ ಪಟ್ಟಣದ ಓದುಗರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಇನ್ನು ಮುಂದಿನ ದಿನಮಾನಗಳಲ್ಲಿ ಕಾಂಪಿಟೇಷನ್ ಎಕ್ಸಾಮ್ಸಿಗೆ ಇಂಥ ಯಾವುದೇ ಮ್ಯಾಗಜಿನ್ಸು ಪೇಪರ್ಸು ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸಿ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಆಗಂಗೆ ನಾವು ಈ ಪಟ್ಟಣ ಪಂಚಾಯತನ್ನು ಮೇಲ್ದರ್ಜೆಗೆ ಏರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಕಳೆದ 2 ವರ್ಷಗಳಿಂದ ಅವ್ಯವಸ್ಥೆಯ ತಾಣವಾಗಿದ್ದ ಈ ಗ್ರಂಥಾಲಯಕ್ಕೆ ಕಾಯಕಲ್ಪ ನೀಡಲು ಪ್ರಯತ್ನ ಮಾಡಿದ ಸತ್ಯಂ ಟಿವಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.